ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಇವತ್ತು ಗುರುವಾರ ಸಂಕಷ್ಟಹರ ಚತುರ್ಥಿ ವ್ರತ ಇದೆ ಇವತ್ತು ಸೊ ಇವಾಗ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು ಮನೇಲಿ ಎಲ್ರದೂ ಟಿಫನ್ ಆಯಿತು ಆ್ಯಂಡ್ ಮನೆ ಕ್ಲೀನ್ ಎಲ್ಲ ಆಯಿತು ಇವಾಗ ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ನೀವು ಲಾಸ್ಟ್ ವ್ಲಾಗ್ನಲ್ಲಿ ನನ್ನ ಶಿವನ್ ಪೂಜೆ ವ್ಲಾಗ್ನಲ್ಲಿ ತುಂಬ ಜನ ಹೇಳಿದ್ರಿ ನೈಟಿ ಹಾಕೊಂಡು ಪೂಜೆ ಮಾಡಬೇಡಿ ಸ್ಯಾರಿ ಉಟ್ಕೊಂಡು ಪೂಜೆ ಮಾಡಿ ಅಂತ ಸೊ ಅದಕ್ಕೆ ನಾನು ಇವತ್ತು ಸ್ಯಾರಿ ಉಟ್ಕೊಂಡಿದ್ದೀನಿ ಸಿಂಪಲ್ ಸ್ಯಾರಿ ಹಂಗಂಗೆ ಉಟ್ಕೊಂಡಿದ್ದೀನಿ ಅಂದರೆ ತುಂಬ ಡಿಟೇಲ್ ಆಗಿ ಏನೂ ಉಟ್ಕೊಂಡಿಲ್ಲ ಸಿಂಪಲ್ಲಾಗಿ ಉಟ್ಕೊಂಡಿದ್ದೀನಿ ಆ್ಯಂಡ್ ಮೇಕಪ್ ಕೂಡ ಏನೂ ಮಾಡಿಲ್ಲ ಜಸ್ಟ್ ಒಂದು ಐಲೈನರಲ್ಲಿ ಬೆಂದಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಕೈಗೆ ಬಳೆ ಹಾಕೊಳ್ಳಿ ಗಾಜಿನ ಬಳೆ ಅಂತ ಹೇಳಿದ್ರಿ ಸೊ ಗಾಜಿನ ಬಳೆ ಹಾಕ್ಕೊಂಡಿದ್ದೀನಿ ನನ್ನ ಗೋಲ್ಡ್ ಬ್ಯಾಂಗಲ್ಸ್ ಜೊತೆಗೆ ಆ್ಯಂಡ್ ಕೂದಲು ಕಟ್ಟಿಲ್ಲ ಇನ್ನು ಪೂಜೆ ರೂಮ್ಗೆ ಹೋಗೋವಾಗ ಕೂದಲು ಕಟ್ಕೋತೀನಿ ಎಲ್ಲ ಹೇಳಿದ್ರಿ ಸೊ ಅದಕ್ಕೆ ಎಲ್ಲಾನು ಫಾಲೋ ಮಾಡ್ತಾ ಇದ್ದೀನಿ ಆ್ಯಂಡ್ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ವ್ಲಾಗ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ಸ್ಯಾರಿ ಬಂದು ಡಿಸ್ಟೆಂಪರ್ ವಿತ್ ವೈಟು ನನಗಿದ್ ಯಾರೋ ಗಿಫ್ಟ್ ಕೊಟ್ಟಿದ್ದ ಸ್ಯಾರಿ ನಮ್ಮ ಅತ್ತೆ ಅಣ್ಣನ ಮನೆಯಲ್ಲಿ ಗಿಫ್ಟ್ ಕೊಟ್ಟಿದ್ದ ಸ್ಯಾರಿ ಮದುವೆ ಆದಾಗ ಸೊ ಅದು ಇನ್ನೂ ಮಾಡ್ತಾ ಇದ್ದೀನಿ ನಾನು ಆ್ಯಂಡ್ ಇವತ್ತು ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮಾಡಿದೆ ನಾನು ಉಪವಾಸ ಇದ್ದೀನಿ ಯೂಶುವಲ್ ಆಗಿ ನಾನು ಸಂಕಷ್ಟಹಾರ ಗಣಪತಿ ವ್ರತದ ದಿನ ಉಪವಾಸ ಇರ್ತೀನಿ ಮಂತ್ಲಿ ಮಂತ್ಲಿ ಸೊ ಈ ವ್ರತನ ತುಂಬ ಜನ ಕೇಳಿದ್ರಿ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಈ ವ್ರತನ ಮಂಗಳವಾರ ಯಾವತ್ತು ಬರುತ್ತೋ ಅವತ್ತು ಸ್ಟಾರ್ಟ್ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆ್ಯಂಡ್ ಬೆಳಗ್ಗೆಯಿಂದ ಅಂದರೆ ಮಂಗಳವಾರ ಸ್ಟಾರ್ಟ್ ಮಾಡಿ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ಇರೋರು ಇರ್ತಾರೆ ಅಥವಾ ತಿಂಗಳು ತಿಂಗಳು ಮಾಡ್ತೀವಿ ಅನ್ನೋರು ಕೂಡ ಮಾಡ್ತಾರೆ ಇಪ್ಪತ್ತೊಂದು ದಿನ ಇರೋರು ಬೆಳಗ್ಗೆ ಪೂಜೆ ಆಗೋವರೆಗೂ ಉಪವಾಸ ಇದ್ದು ಪೂಜೆ ಆದಮೇಲೆ ನಾಷ್ಟ ತಿಂಡಿ ಮಾಡಿದ್ರೆ ಪರವಾಗಿಲ್ಲ ಇನ್ ಕೇಸ್ ನೀವು ಸಂಕಷ್ಟಹಾರ ಗಣಪತಿ ವ್ರತದ ದಿನನೇ ಇರ್ತೀವಿ ಮಂತ್ಲಿ ಮಂತ್ಲಿ ಅನ್ನೋರು ಮಂತ್ಲಿ ಮಂತ್ಲಿ ಉಪವಾಸ ಇರ್ತೀವಿ ಅನ್ನೋರು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇರಬೇಕು ಬೆಳಗ್ಗೆ ಪೂಜೆ ಮಾಡಿ ನೈ ಮತ್ತೆ ಸಂಜೆನೂ ಕೂಡ ಪೂಜೆ ಮಾಡಿ ಚುಕ್ಕಿ ನೋಡಿದ್ಮೇಲೆ ಚುಕ್ಕಿ ಅಂದರೆ ಏನು ಅಂತ ಕೇಳ್ತಾ ಇದ್ವಿ ಸಾರ್ ನಕ್ಷತ್ರಗಳು ಸೊ ಇದನ್ನ ನೋಡಿ ನೋಡಿ ಚಂದ್ರಂಗೆ ಅರ್ಘ್ಯ ಕೊಟ್ಟು ಆಮೇಲೆ ಊಟ ಮಾಡ್ಬೋದು ಅನ್ನ ಅನ್ನದ ಬದಲು ಬೇರೆ ಏನಾದರೂ ತಿನ್ಬೋದು ಅಷ್ಟೇನೆ ಇನ್ ಕೇಸ್ ಮಧ್ಯ ಮಧ್ಯ ಆಗಲ್ಲ ಅನ್ನೋರು ನೀರು ಕುಡಿಬಹುದು ಹಣ್ಣು ತಿನ್ಬೋದು ಅಷ್ಟೇನೆ ಆ್ಯಂಡ್ ನಾನು ಇಲ್ಲಿ ನೀರು ಬೇಕೇ ಬೇಕು ಅನ್ಸಿದ್ರೆ ಮಾತ್ರ ನೀರು ಕುಡಿತೀನಿ ಇಲ್ಲಾಂದರೆ ಕುಡಿಯೋಲ್ಲ ಆ್ಯಂಡ್ ಇವತ್ತು ಪೂಜೆಗೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಮೊನ್ನೆ ಶಿವನ ಪೂಜೆ ಮಾಡ್ಬೇಕಾ ಪಾತ್ರೆ ಎಲ್ಲ ತೊಳೆದಿದ್ದೆ ದೇವ್ರ ಪಾತ್ರೆನ ತೊಳೆಯೋದಕ್ಕೆ ಅಟ್ಲೀಸ್ಟ್ ಐದು ದಿನ ಆದರೂ ಗ್ಯಾಪ್ ಇಡಬೇಕು ಅಂತ ನಮ್ಮ ಮನೆ ಕಡೆ ಹೇಳ್ತಾರೆ ಸೊ ಅದಕ್ಕೆ ಪೂಜೆ ಸಾಮಗ್ರಿ ಏನು ಇಲ್ಲ ಜಸ್ಟ್ ಗಣಪತಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ನಮ್ಮದು ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀನಲ್ವಾ ಅಲ್ಲಿ ನಮ್ಮದು ಹರಕೆ ಕೂಡ ಇದೆ ಚೌತಿ ಅಂತ ಕರೀತಾರೆ ನಮ್ಮೂರಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ ಸೊ ಚೌತಿ ಮಾಡಿಸ್ತೀವಿ ಅಭಿಷೇಕ ಅಂತ ಅನ್ಕೊಂಡಿದ್ವಿ ಬಟ್ ಅಭಿಷೇಕ ಮಾಡೋದಕ್ಕೆ ಕೊರೋನಾ ಅಂತ ಅರ್ಚಕರು ಬರ್ತಾ ಇಲ್ಲ ಸೊ ಅದಕ್ಕೆ ಸಿಂಪಲ್ ಆಗಿ ಪೂಜೆ ಮಾಡ್ಸಣ ಪಂಚಾಮೃತ ಅಂದ್ರೆ ನೈವೇದ್ಯಕ್ಕೆ ರಸಾಯನ ಮಾಡಿಸ್ಬಿಟ್ಟು ಪೂಜೆ ಮಾಡ್ಸೋಣ ಮದುವೆ ಆಗಿರೋದು ಮತ್ತೆ ನಮ್ಮ ಯಜಮಾನ್ ಹುಷಾರ್ ಇಲ್ದಾಗ ಅರ್ಕೆ ಅರಕೆ ಮಾಡ್ಕೊಂಡಿದ್ರು ಅದೆಲ್ಲ ಸೇರ್ಸಿ ಪೂಜೆ ಮಾಡ್ಸಣ ಅಂತ ಅನ್ಕೊಂಡಿದೀವಿ ಸಾಧ್ಯ ಆದ್ರೆ ಹುಡ್ಗ ಹುಡ್ಗಿ ಬಂದ್ರೆ ಆ ಮಾಡಿಸ್ತೀವಿ ಇಲ್ಲಾಂದ್ರೂ ಮಾಡಿಸ್ತೀವಿ ಮಾಡ್ಸಿದ್ರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಅಂಡ್ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದೀನಿ ಪೂಜೆಗೆ ಸದ್ಯಕ್ಕೆ ಏನೇನು ಮಾಡ್ತೀನಿ ಅನ್ನೋದನ್ನ ಡಿಟೇಲ್ ಆಗಿ ಶೇರ್ ಮಾಡ್ತೀನಿ ಸೊ ಬೆಳಗಿನ ಪೂಜೆನ ಹಾಲು ಹಣ್ಣಿನ ಜೊತೆಗೆ ಮುಗಿಸ್ತೀನಿ ಸಂಜೆ ಪೂಜೆನ ನೈವೇದ್ಯಕ್ಕೆ ಮೋದಕ ಮಾಡಿ ಆ ನಂತರ ಸಂಜೆ ಪೂಜೆ ಮುಗಿಸ್ತೀನಿ ಸೊ ಕಂಪ್ಲೀಟ್ ಆಗಿ ಸಂಕಷ್ಟಹಾರ ಗಣಪತಿ ವ್ರತ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೀನಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ಹೇಳಲ್ಲ ನಾನು ಹೇಗೆ ಮಾಡ್ತೀನೋ ಅದನ್ನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇದನ್ನ ನಮ್ಮಮ್ಮ ಹೇಳ್ಕೊಟ್ಟಿರೋ ನನಗೆ ನಮ್ಮಮ್ಮ ಫುಲ್ ಒನ್ ಡ್ರಾಪ್ ನೀರು ಕುಡಿದಂಗೆ ಮಾಡ್ತಾ ಇದ್ರು ಅವಾಗ ಸೊ ಅವಾಗ ನಾನು ಕಲ್ತಿದ್ದು ಆ್ಯಂಡ್ ಸಂಕಷ್ಟಹಾರ ಗಣಪತಿ ವ್ರತನ ಸಂಕಷ್ಟಹಾರ ಗಣಪತಿ ವ್ರತ ಅಂತಲೇ ಮೆನ್ಷನ್ ಮಾಡಬೇಕು ಎಲ್ಲಾದರೂ ಹೇಳೋವಾಗ ಸಂಕಷ್ಟಿ ಅಂತ ಹೇಳಿದ್ರೆ ಸಂಕಷ್ಟ ಜಾಸ್ತಿ ಆಗತ್ತೆ ಅಂತ ಅಮ್ಮ ಹೇಳಿದ್ದು ಸೊ ಅವಾಗಿ ನಾನು ಡಿಟೇಲ್ ಡೀಟೇಲ್ ಹೇಳ್ತೀನಿ ಅದನ್ನು ಆ್ಯಂಡ್ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ಪೂಜೆಗೆ ಗರ್ಕೆ ಜಾನುವಾರ ಗೆಜ್ಜೆ ಬತ್ತಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಮಾಡ್ತೀನಿ ಹೇಗೆ ದೇವ್ರ ಪ್ರತಿಷ್ಠಾಪನೆ ಮಾಡ್ತೀನಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವಾಗ ದೇವ್ರ ಮನೆಗೆ ಹೋಗೋಣ ಮೊದಲಿಗೆ ದೇವ್ರ ಮನೇನ ಹಾಲು ಅರಿಶಿನ ಮತ್ತು ಉಪ್ಪು ನೀರಿನ ಜೊತೆಗೆ ಸೇರಿಸಿ ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಮಣೆ ಇಟ್ಕೊಂಡಿದ್ದೀನಿ ಆಗಿ ನಾನು ದೇವರು ರಥ ಮಾಡೋವಾಗೆಲ್ಲ ಈ ಮಣೆ ಇಟ್ಕೊತೀನಿ ಸೊ ಮಣೆ ಮೇಲೆ ಚಿಕ್ಕದಾಗಿ ಅಕ್ಕಿ ಹಿಟ್ಟು ಅಥವಾ ರಂಗೋಲಿಯಿಂದ ರಂಗೋಲಿ ಬಿಟ್ಕೋತಾ ಇದ್ದೀನಿ ನಾನು ಇಲ್ಲಿ ರಂಗೋಲಿ ಬೆಳೆಸಿದ್ದೀನಿ ನೀವು ಅಕ್ಕಿ ಹಿಟ್ಟಲ್ಲಿ ಕೂಡ ಬಿಟ್ಕೋಬೋದು ಇಲ್ಲಿ ಪದ್ಮ ರಂಗೋಲಿ ಹಾಕೋತಾ ಇದ್ದೀನಿ ನಾನು ಗಣೇಶನಿಗೆ ಪ್ರಿಯವಾದ ರಂಗೋಲಿನೇ ಹಾಕೋತಾ ಇದ್ದೀನಿ ಸೊ ನೀವು ಯಾವುದಾದ್ರೂ ಹಾಕ್ಕೊಂಡು ಅಥವಾ ಸಿಂಪಲ್ ಆಗಿ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಹಾಕ್ತಾ ಇರೋದು ಪದ್ಮ ಕಮಲ ರಂಗೋಲಿ ಅಂತ ಸೊ ಇದನ್ನು ಹಾಕಿದ್ರೆ ಗಣೇಶನ್ ತುಂಬ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಸೊ ನಾನು ಯೂಶಿಯಲಾಗಿ ಗಣಪತಿ ವ್ರತ ಮಾಡುವಾಗ ಈ ಥರದ ಹಾಕೋತೀನಿ ಸೊ ರಂಗೋಲಿ ಹಾಕ್ಕೊಂಡ್ಮೇಲೆ ಮೇಲೆ ಪ್ಲೇಟ್ ಆದರೂ ಬಾಳೆ ಎಲೆ ಆದರೂ ಇಟ್ಕೋಬೋದು ಅಥವಾ ಆದರೂ ಇಟ್ಕೋಬೋದು ನಾನು ವಿಳ್ಯದಲ್ಲೇ ಇಟ್ಕೊತಾ ಇದ್ದೀನಿ ಸೊ ನೋಡ್ಬೋದು ಒಂದು ವಿಳಿಯದೆಲನ ಈ ಥರ ಫೇಸಲ್ಲೇ ಇಟ್ಕೋಬೇಕು ಸೊ ಇದಕ್ಕೆ ಮೊದಲಿಗೆ ಅರಿಶಿನ ಕುಂಕುಮ ಹಾಕೋಬೇಕು ನೀವು ಇನ್ ಕೇಸ್ ತಟ್ಟೆ ಇಟ್ಕೊಂಡ್ರೆ ತಟ್ಟೆ ಮೇಲೂ ಕೂಡ ಒಂದು ವಿಳಿಯದೆಲ್ಲ ಇಟ್ಕೋಬೇಕಾಗತ್ತೆ ಅರಿಶಿನ ಕುಂಕುಮ ಜೊತೆಗೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಗಣೇಶನ ಮೂರ್ತಿ ಕೂರಿಸ್ತಾ ಇದ್ದೀನಿ ನಮ್ಮ ಹತ್ರ ಗೃಹ ಪ್ರವೇಶ ಆದಾಗ ಬೆಳ್ಳಿ ಗಣೇಶನ ತರಿಸಿದ್ರು ಸೊ ಅದೇ ಇದೆ ಅದನ್ನು ಇಟ್ಕೊತೀನಿ ಈಗ ಆಲ್ರೆಡಿ ಇದಕ್ಕೆ ನಾನು ಅಭಿಷೇಕ ಮಾಡಿದ್ದೀನಿ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇಷ್ಟನ್ನು ಹಾಕಿ ಅಭಿಷೇಕ ಮಾಡ್ಕೊಂಡಿದ್ದೀನಿ ಅದನ್ನು ಎಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಕೊಂಡಿದ್ದೀನಿ ಇನ್ ಕೇಸ್ ನಿಮ್ಮನೆ ಗಣೇಶನ ಮೂರ್ತಿ ಇಲ್ಲ ಅಂದರೆ ಅರಿಶಿನದಲ್ಲಿ ಮಾಡಿರೋಂಥ ಗಣೇಶನ್ನ ಇಟ್ಕೋಬೋದು ಸೊ ಒಂದು ನಾಲ್ಕರಿಂದ ಐದು ಹೂವನ್ನು ಇಟ್ಟು ಅಲಂಕಾರ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಜೊತೆಗೆ ಗಣೇಶನಿಗೆ ಪ್ರಿಯವಾಗಿರೋಂಥ ಗರಿಕೆ ಇಡೋದು ತುಂಬಾ ಇಂಪಾರ್ಟೆಂಟ್ ಗಣೇಶನ ವ್ರತ ಮಾಡುವಾಗ ಇಪ್ಪತ್ತೊಂದು ಗರ್ಕೆನ ದಾರದಲ್ಲಿ ಕಟ್ಟಿ ಇಟ್ಕೊಂಡಿದ್ದೀನಿ ಹಸಿ ನೂಲು ಅಂತ ಹೇಳ್ತಾರೆ ಅದರಲ್ಲಿ ಕಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಗಣೇಶನಿಗೆ ಜನವಾರ ಹಾಕಬೇಕು ಆಪ್ಷನಲ್ಲಿ ಇದು ನಾನು ಆಗಿ ಮಾಡುವಾಗ ಹಾಕ್ತೀನಿ ನೀವು ಬೇಕಾದರೆ ಹಾಕೊಳ್ಳಿ ಬೇಡ ಅಂದರೆ ಹೀಗೆ ಸಿಂಪಲ್ಲಾಗಿ ಮಾಡ್ಕೋಬೋದು ಹಸಿ ನೂಲು ಅಥವಾ ಸಪ್ಪೆ ದಾರ ಅಂತಾರೆ ಅದರಲ್ಲಿ ಅದನ್ನು ಸ್ವಲ್ಪ ಅರಿಶಿನ ಸವರಿ ಅದಕ್ಕೆ ಹಸಿ ನೂಲು ಥರ ಹಸಿ ನೂಲನ್ನು ಜಾನುವಾರ ಥರ ಹಾಕ್ತಾಯಿದ್ದೀನಿ ಸೊ ಇದಕ್ಕೇ ಗೆಜ್ಜೆ ಬತ್ತಿ ಒಂದು ಎರಡು ಮೂರು ಸುತ್ತಿನ ಗೆಜ್ಜೆ ಬತ್ತಿ ಕೂಡ ಹಾಕೋತಾ ಇದ್ದೀನಿ ಸೊ ಇಷ್ಟನ್ನು ಹಾಕೊಂಡ್ಮೇಲೆ ನಾವು ಗರ್ಕೆ ಹಾರ ಕಟ್ಕೋಬೇಕು ಆ ಗರ್ಕೆದು ಹಾರ ರೆಡಿ ಮಾಡ್ಕೋಬೇಕು ಇಪ್ಪತ್ತೊಂದು ಗಂಟು ಕಟ್ಟಿರುವಂಥ ಇಪ್ಪತ್ತೊಂದು ಗರ್ಕೆ ಹಾಕಿ ಕಟ್ಟಿರುವಂಥ ಇಪ್ಪತ್ತೊಂದು ಗಂಟುಗಳನ್ನ ಈ ಥರ ಹಾರ ಥರ ಕಟ್ಕೋತಾ ಇದ್ದೀನಿ ಸೊ ನೋಡ್ಬೋದು ಒಂದೊಂದೇ ಹಾಕಿ ಕಟ್ಟಿ ಇಪ್ಪತ್ತೊಂದನ್ನು ಸೇರಿಸಿ ಕಟ್ಟಿ ಗಣೇಶ ಹಾಕಬೇಕು ತುಂಬ ಶ್ರೇಷ್ಠ ನಿಮ್ಮ ಮನೆಗೆ ಹತ್ರ ಕಾಳಲ್ಲಿ ಗಣೇಶನ ದೇವಸ್ಥಾನ ಇದ್ದರೆ ಈ ಥರ ಮಾಡ್ಕೊಡ್ಬೋದು ಅಥವಾ ನೂರ ಎಂಟು ಬಿಳಿ ಎಕ್ಕದ ಹೂವು ಏನಿರುತ್ತೆ ಅದನ್ನು ಪೋಣಿಸಿ ಹಾಕಿ ಮಾಡಿಕೊಡ್ಬೋದು ಯಾವ್ದು ಕೊಟ್ರೂ ಗಣೇಶ ಇಷ್ಟ ಆಗುತ್ತೆ ನಾನು ಯೂಶ್ವಲಿ ಗಣೇಶನ ಹಬ್ಬ ಬಂದಾಗ ಎಕ್ಕದ ಬಿಳಿ ಎಕ್ಕದ ಗಿಡದ ಹೂವೇನಿರುತ್ತೋ ಅದನ್ನು ಪೋಣಿಸ್ಬಿಟ್ಟು ಕೊಡ್ತೀನಿ ಸೊ ನೋಡಿ ಈ ಥರ ಯೂಶಲಾಗಿ ಹೂವು ಯಾವ ಥರ ಕಟ್ಕೊತಿರೋ ಅದೇ ಥರ ಗರಿಕೆ ಗಂಟುಗಳನ್ನೂ ಈ ಥರ ಕಟ್ಕೊಂಡು ಇಪ್ಪತ್ತೊಂದು ಗಂಟೆ ಕಟ್ಟಿದ್ರೆ ಹಾರ ಥರ ಆಗುತ್ತೆ ನಾನು ತೋರಿಸ್ತೀನಿ ನಿಮಗೆ ಸೊ ಇದನ್ನು ಇವಾಗ ಗಣೇಶಂಗೆ ಹಾಕೋಬೇಕು ಹಾಗೆಯೇ ಗಣೇಶಂಗೆ ಗರಿಕೆ ಯಾವ ಥರ ಪ್ರಿಯವಾಗಿರುತ್ತೋ ಅದೇ ಥರ ಕೆಂಪು ದಾಸವಾಳ ಹೂವು ಅಥವಾ ಕಣಗ್ಲೆ ಹೂವು ಅದೆಲ್ಲ ತುಂಬ ಇಷ್ಟ ಅಂತ ಹೇಳ್ತಾರೆ ನನಗೆ ಕೆಂಪು ದಾಸವಾಳ ಹೂವು ಮನೆ ಹತ್ರನೇ ಹಾಕ್ಕೊಂಡಿದ್ದೀವಿ ಮಂಗಳವಾರದ ಹೊತ್ತು ಗಣೇಶಿಂಗ್ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಾವು ಗಣೇಶ ಹುಟ್ಟಿದ ದಿನ ಮಂಗಳವಾರ ಅಂತ ಸೊ ಅವಾಗ ನಾವು ಈ ಥರ ಕೆಂಪು ದಾಸವಾಳ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಸೊ ಅದಕ್ಕೆ ಗರಿಕೆ ಜೊತೆಗೆ ಕೆಂಪು ದಾಸವಾಳ ಹೂವು ಇಟ್ಬಿಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ನೋಡ್ಬೋದು ಸೊ ಇದಾದ ಮೇಲೆ ನಾನು ನೈವೇದ್ಯಕ್ಕೆ ಹಾಲು ಹಣ್ಣು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಈಗ ಆಲ್ರೆಡಿ ಹೇಳಿದ್ದ ಎಲೆ ಅಡಿಕೆ ಹಾಗೆ ಒಂದು ಗ್ಲಾಸ್ ಹಸುವಿನ ಹಾಲು ಇಟ್ಕೊಂಡಿದ್ದೀನಿ ಎಲೆ ಅಡಿಕೆ ಅದು ತೊಟ್ಟು ಮುರಿಬೇಕು ಬಾಳೆಹಣ್ಣನ್ನು ತುದಿ ಮುರಿಬೇಕು ಹಾಗೆ ಎರಡು ಎಲೆದು ಎರಡೂ ಭಾಗದ ತುದಿನ ಮುರಿದು ದೇವ್ರಿಗೆ ಇಡಬೇಕು ಮೇಲೊಂದು ಹೂವು ಇಟ್ಬಿಟ್ಟು ದೇವ್ರ ಬಲ್ಭಾಗಕ್ಕೆ ನೈವೇದ್ಯನ ಫಸ್ಟ್ ಇಡಬೇಕು ಇದಾದ ಮೇಲೆ ತೆಂಗಿನಕಾಯಿನ ಸಂಕಲ್ಪ ಮಾಡಿಟ್ಕೋಬೇಕು ತೆಂಗಿನಕಾಯಿಗೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಇದಿಷ್ಟನ್ನು ಹಾಕ್ಬಿಟ್ಟು ಸಂಕಲ್ಪ ಮಾಡಿ ದೇವ್ರ ಬಲ್ಬಾಗಕ್ಕೆ ಇಡಬೇಕು ಅಂದರೆ ನೀವು ಪೂಜೆ ಯಾಕೆ ಮಾಡ್ತಾಯಿದ್ದೀರಾ ಏನು ಒಳ್ಳೆಯದಾಗಬೇಕು ಅದನ್ನು ಸಂಕಲ್ಪ ಮಾಡಿ ದೇವ್ರ ಬಲ್ಭಾಗಕ್ಕೆ ಇಟ್ಟು ಪೂಜೆ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಕಾಯಿ ಹೊಡೆದ್ಬಿಟ್ಟು ದೇವ್ರ ಹತ್ರ ಇಡಬೇಕು ಸೊ ನೋಡಿ ಅರಿಶಿನ ಕುಂಕುಮ ಅಕ್ಷತೆ ಹೂವು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ದೇವ್ರ ಬಲ್ಭಾಗದಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಸಾಧ್ಯ ಆದರೆ ಬೆಳಗ್ಗೆ ಪೂಜೆ ಮಾಡುವಾಗೇ ನೀವು ನೈವೇದ್ಯ ಮಾಡಿಟ್ಕೋಬೋದು ಅಥವಾ ಆಗಲಿಲ್ಲ ಅಂದರೆ ಸಂಜೆ ಪೂಜೆ ಮಾಡುವಾಗ ನೀವು ನೈವೇದ್ಯಕ್ಕೆ ಮಾಡಿಟ್ಕೋಬೋದು ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಬಲ್ಬಾಗದಲ್ಲಿ ಕಾಯಿ ಮತ್ತು ನೈವೇದ್ಯ ಎರಡನ್ನೂ ಇಟ್ಕೊಂಡಿದ್ದೀನಿ ಸೊ ಇವಾಗ ಇಟ್ಕೊಳ್ಳೋಣ ಯಾವುದೇ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ದೀಪಗಳಿಗೆ ಪೂಜೆ ಮಾಡ್ಕೋಬೇಕು ದೀಪ ಪೂಜೆ ಮಾಡಿದ ಬೇರೆ ಪೂಜೆ ಮಾಡಬೇಕು ದೀಪಗಳಿಗೆ ಎಣ್ಣೆ ಮತ್ತು ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನಿವಾಗ ಬತ್ತಿ ಅಂಟಿಸ್ಕೊತಾ ಇದ್ದೀನಿ ಅಂದರೆ ದೀಪ ಇದ್ದೀನಿ ಸೊ ದೀಪ ಬೆಳಗಿದಾದ್ಮೇಲೆ ಮೊದಲಿಗೆ ದೀಪಕ್ಕೆ ಪೂಜೆ ಮಾಡ್ಕೊಳ್ಳಿ ಸೊ ನೋಡಿ ದೀಪದಲ್ಲೇ ನಾನು ಇವಾಗ ಗಂಧದ ಕಡ್ಡಿ ಅಂಟಿಸ್ಕೊತಾ ಇದ್ದೀನಿ ಗಂಧದ ಕಡ್ಡಿನ ಬೆಳಗ್ಗೆ ದೀಪಕ್ಕೆ ಪೂಜೆ ನಿರ್ವಿಘ್ನವಾಗಿ ನಡಿ ನಡಿಬೇಕು ಅಂತ ಪೂಜೆ ಮಾಡುವಾಗ ದೀಪಕ್ಕೆ ಮೊದಲು ಬೆಳಗ್ಗೆ ಆಮೇಲೆ ಗಣೇಶನ ಬೆಳಗ್ತಾ ಇದ್ದೀನಿ ನಾನು ನೋಡ್ಬೋದು ನೀವು ಸಿಂಪಲಾಗಿ ಮಾಡ್ತೀನಿ ನಾನು ತುಂಬ ಗ್ರ್ಯಾಂಡಾಗೇನು ಮಾಡೋಕ್ಕೆ ಹೋಗಲ್ಲ ಸಿಂಪಲ್ಲಾಗಿ ನನಗೇನು ಗೊತ್ತು ಅಮ್ಮ ಏನು ಹೇಳ್ಕೊಟ್ಟಿದ್ದಾರೆ ಅದರ ಪ ಅದ್ರ ಅನುಸಾರವಾಗಿ ಚೆನ್ನಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ನೋಡಿ ದೀಪಕ್ಕೆ ಬೆಳ್ಕೊಂಡಿದ್ದೀನಿ ಇವಾಗ ಗಣೇಶನಿಗೆ ಮನೆ ದೇವ್ರಿಗೆ ಕಲ್ಶಕ್ಕೆ ಎಲ್ಲ ಬೆಳಗ್ಗೆ ಗಂಧದ ಕಡ್ಡಿ ಮೇಲೆ ನನ್ನ ಹತ್ರ ಸಂಕಷ್ಟ ಚತುರ್ಥಿ ವ್ರತದ್ದು ಬುಕ್ಕಿದೆ ಅಮ್ಮ ಇದ್ದಿದ್ದಂಥ ಬುಕ್ಕು ನಾನು ತಗೊಂಡು ಬಂದಿದ್ದೀನಿ ತುಂಬ ಬುಕ್ ಬುಕ್ಕಿದ್ದು ಸೊ ಇವಾಗ ಇದರಲ್ಲಿ ನಾನು ಏನೂ ಓದಲ್ಲ ಯಾಕಂದರೆ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ ಅದಕ್ಕೆ ನಾನು ಅದು ಅಷ್ಟೊಂದೆಲ್ಲ ಏನು ಓದಲ್ಲ ಇದರಲ್ಲಿ ಗಣಪತಿ ಅಷ್ಟೋತ್ತರ ಕೊಟ್ಟಿರ್ತಾರೆ ಮತ್ತು ಇಪ್ಪತ್ತೊಂದು ಗಾರಿಕೆ ಹಾಕೋದಕ್ಕೆ ಇಪ್ಪತ್ತೊಂದು ಶ್ಲೋಕಗಳು ಕೊಟ್ಟಿರ್ತಾರೆ ಅದನ್ನು ಓದ್ತೀನಿ ಹಾಗೆಯೇ ಅಷ್ಟೋತ್ತರ ಏನಿದೆ ಇದನ್ನು ಕೂಡ ಓದ್ಕೋತೀನಿ ನಾನು ಅಷ್ಟೊತ್ತರ ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಪ್ರತಿ ಅಷ್ಟೋತ್ತರ ಹೇಳುವಾಗ ಸ್ವಲ್ಪ ಹೂವು ಹಾಗೆ ಸ್ವಲ್ಪ ಅಕ್ಷತೆನ ಒಂದೊಂದು ಅಷ್ಟೋತ್ತರಕ್ಕೂ ಗಣೇಶನ್ಗೆ ಅರ್ಪಿಸ್ಬೇಕು ओम विनायकाय नम नमः, ओम नम ओं गौरीपुत्राय ओम गणेशराय नमः, ओम स्कंदाग्रजाय नमः, ओम द्विजप्रियाय नमः, ओम अग्निगर्भाय नमः ओम वाणीप्रदाय नम ओं नमः, ओम ओं सर्वात्मकाय ओम सृष्टिकर्ताय नमः शुद्ध बुद्ध प्रियाय नम ओम शांताय नम ओरिणे नम ओम गजाननाय नम ओम दैमाय नम ओम विघ्न विनाशिने नम ओम एकताय नम ओम चतुर्बा नम ओम लंबोदराय नम ओम शूरपकर्णा नम ओम सोम नमः, नम पाशां पाशाकुशा नमः, ओम चंदाय नमः, ओम गुणातीताय नमः, ओम निरंजनाय नम ओं नमः, नम ओं नमः, नम ओं भक्तिवातदायकाय नमः, ओं शांताय नम ओं कैवल्यसुखदाय नमः ओम सच्चिदानंद विग्रहाय नमः ओम विभुदेश्वराय नमः ओम नागराजाय नमः ओम स्थूलक नमः ओं वागी नम ओं सिद्धिदायकाय दुर्वा बिल्वप्रियाय नमः ओम ओं नमः ओम शैलेन्द्र तनुजाय नमः ಸೊ ಈ ಥರ ನೂರ ಎಂಟು ಅಷ್ಟೋತ್ತರ ಕೂಡ ಕಂಪ್ಲೀಟ್ ಆದಮೇಲೆ ನಾನು ತುಪ್ಪದ ಬತ್ತಿ ಹಚ್ಚಿ ಮಂಗಳಾರತಿ ಮಾಡ್ತೀನಿ ತುಪ್ಪದ ಬತ್ತಿ ಇಲ್ಲಾಂದರೆ ಕರ್ಪೂರದ ಬತ್ತಿ ಕೂಡ ಹಚ್ಚಿಸ್ಬೋದು ಕರ್ಪೂರ ಆರತಿ ಕೂಡ ಮಾಡ್ಬೋದು ಸೊ ಈ ಥರ ಆ ಹೂ ಮತ್ತು ಅಕ್ಷತೆ ಜೊತೆಗೆ ನೂರ ಎಂಟು ನಮ್ಮ ಹೇಳಿದ್ಮೇಲೆ ಅಷ್ಟೋ ಥರ ಕಂಪ್ಲೀಟ್ ಆಗುತ್ತೆ ಅಷ್ಟೋ ಥರ ಎಲ್ಲ ಹೇಳಿದಾದಮೇಲೆ ನಾನು ಮಹಾ ಮಂಗಳಾರತಿ ಮಾಡ್ತೀನಿ ಸೊ ನಾನು ಆಗಲೇ ಹೇಳ್ದಂಗೆ ಸಂಕಲ್ಪ ಮಾಡಿರೋ ಕಾಯಿನ ಮಹಾಮಂಗ್ಳಿ ಆರತಿ ಆದಮೇಲೆ ಹೊಡಿಬೇಕು ಸೊ ನೋಡಿ ಇವಾಗ ತುಪ್ಪದ ಬತ್ತಿಯಿಂದ ಆರತಿ ಮಾಡ್ತಾಯಿದ್ದೀನಿ ಸೊ ಆರತಿ ಮಾಡಿದ್ಮೇಲೆ ಕಾಯಿ ಏನು ಇಟ್ಟಿರ್ತೀವಿ ಮೊದಲೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಅದನ್ನು ಹೊಡಿಬೇಕಾಗತ್ತೆ ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ ನಾನು ಸಂಜೆ ಪೂಜೆಗೆ ಬೆಳಗ್ಗೆ ಪೂಜೆಗೆ ಮಾತ್ರ ಇಷ್ಟನ್ನು ಮಾಡ್ತಾಯಿದ್ದೀನಿ ಸಂಜೆ ಪೂಜೆಗೆ ನಾನು ಆಗಲೇ ಹೇಳ್ದಂಗೆ ಮೋದಕ ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ಬೋದು ಮೋದಕನ ಕೆಲವರು ಹಪೇನಲ್ಲಿ ಬೇಯಿಸಿ ಮಾಡ್ತಾರೆ ಕೆಲವರು ಡೀಪ್ ಫ್ರೈ ಮಾಡಿ ಮಾಡ್ತಾರೆ ಕೆಲವರು ಅರಿಶಿಣದ ಎಲೆಗೆ ಹಿಟ್ಟನ್ನು ಸವರಿ ಅದನ್ನು ಬೇಯಿಸ್ಬಿಟ್ಟು ಮಾಡ್ತಾರೆ ನಾನು ಡೀಪ್ ಫ್ರೈ ಮಾಡೋ ಮೋದಕನ ಯೂಶಲಾಗಿ ಆಗಿ ಆದರೆ ಗಣಪತಿ ವ್ರತಕ್ಕೆ ಮಾಡ್ತೀನಿ ಸೊ ನೀವು ಮನೇಲಿ ಯಾವ ಥರ ಮಾಡ್ತೀರೋ ಅದನ್ನು ಮೋದಕ ಇಟ್ಕೋಬೋದು ಮೋದಕನೇ ಮಾಡಬೇಕು ಅಂತ ಇಲ್ಲ ನಿಮ್ಮ ಇಚ್ಛೆಗೆ ಅನುಸಾರ ಅಥವಾ ನಿಮ್ಮ ಏನು ಅನಿಸುತ್ತೆ ನಿಮ್ಗೆ ಯಾವ್ದು ಸಾಧ್ಯ ಆಗುತ್ತೆ ಅದನ್ನು ಮಾಡ್ಕೋಬೋದು ಸೊ ನೋಡಿ ಇವಾಗ ಗಣೇಶನ ಪೂಜೆ ಎಲ್ಲ ಆಗಿದೆ ನಾನು ದೀಪ ಹಚ್ಚಿದ್ದೀನಿ ಜೋಡಿ ಬತ್ತಿ ಹಚ್ಚಿ ತುಪ್ಪದ ದೀಪ ಹಚ್ಕೊಂಡಿದ್ದೀನಿ ಸೊ ಇದನ್ನು ಆರತಿ ಮಾಡ್ತಾ ಇದ್ದೀನಿ ಮತ್ತು ನನಗೇನು ಅನ್ ಆಗಬೇಕು ಅದನ್ನು ಕೇಳಿಕೊಂಡು ಪುನಃ ಆರತಿ ಮಾಡ್ತಾಯಿದ್ದೀನಿ ನಾನು ಸೊ ಮನೆಯವರೆಲ್ಲ ಮಾಡ್ಬೋದು ಮನೆಯವ್ರನ್ನೆಲ್ಲ ಪೂಜೆ ಕೂರಿಸ್ಕೋಬೋದು ನೀವು ಸಾಧ್ಯ ಆದರೆ ಇಲ್ಲ ನೀವು ಮಾಡ್ತಾ ಇರೋರು ಯಾರಿದ್ದೀರ ಅವರೇ ಮಾಡ್ಬೋದು ಸೊ ಇವಾಗ ನೋಡಿ ಕಾಯಿಗೆ ನಮಸ್ಕಾರ ಮಾಡಿಕೊಂಡು ಕಾಯಿನ ಹೋಳ್ ಥರ ಒಡ್ಕೋಬೇಕು ಯೂಶಲಾಗಿ ಮಾಡೋ ಥರನೇ ಸೊ ಈ ಥರ ಹೊಡೆದಿರೋಂಥ ಕಾಯಿನ ಜುಟ್ಟೇನಿರುತ್ತೆ ಕಾಯಿ ಜುಟ್ಟು ಆ ಹೋಳನ್ನು ಬಲಭಾಗಕ್ಕೆ ಇಡಬೇಕು ಇನ್ನೊಂದು ಹೋಳನ್ನು ಎಡಭಾಗಕ್ಕೆ ಇಡಬೇಕು ಇದು ಕಂಪಲ್ಸರಿ ಮರಿದ ಇದನ್ನು ಮಾಡ್ಕೋಬೇಕಾಗತ್ತೆ ಕಾಯಿ ಇಟ್ಟಿದ್ದಾದಮೇಲೆ ಕಾಯಿಗೆ ಕುಂಕುಮ ಹಚ್ಚಿ ಕಾಯಿಗೆ ಕೂಡ ಪೂಜೆ ಮಾಡ್ಕೋಬೇಕು ಇನ್ ಕೇಸ್ ನಿಮಗೆ ಸಾಧ್ಯ ಆದರೆ ನಾನು ಆಗಲೇ ಹೇಳ್ದಂಗೆ ಬೇರೆ ಕಾಯಲ್ಲಿ ಮಾಡ್ಬೋದು ಅಥವಾ ಹೊಡೆದಿರೋ ಕಾಯಿನಲ್ಲೇ ಮೋದಕ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ನಾನು ಆಗಿ ಮಾಡುವಾಗ ಗಣೇಶನ ಪೂಜೆಗೆ ಹೊಡೆದಿರೋ ಅಂಥ ಕಾಯಿನಲ್ಲೇ ಮೋದಕ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಿರ್ತೀನಿ ಸೊ ಇದು ನಾನು ಫೈನಲ್ ಪೂಜೆ ಲುಕ್ ನೀವೇ ನೋಡ್ಬೋದು ಯಾವ ಥರ ಕಾಣ್ತಾ ಇದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನು ಈ ಥರ ಪೂಜೆ ಮಾಡ್ತೀನಿ ಯಾವಾಗಲೂ ಆಗಿ ಸಂಕಷ್ಟಹಾರ ಗಣಪತಿ ವ್ರತ ಮಾಡುವಾಗ ಹೇಗೆ ಅನ್ನಿಸ್ತು ನನ್ನ ಪೂಜೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಯೋಷ್ಟರಲ್ಲಿ ಹನ್ನೆರಡು ಕಾಲಾಗಿದೆ ಟೈಮು ಸೊ ಪೂಜೆ ಹೇಗೆ ಮಾಡಿದೆ ಅನ್ನೋದಿನ ನೀವು ಆಲ್ರೆಡಿ ನೋಡಿರ್ತೀರ ನೀವೆಲ್ಲ ಸೊ ಇವಾಗ ನಾನು ರೆಸಿಪಿ ಏನಾದರೂ ಮಾಡಬೇಕು ಕುಕಿಂಗ್ ಚಾನಲ್ಗೆ ಆ್ಯಂಡ್ ಅದಾದಮೇಲೆ ಸಂಜೆ ಪೂಜೆ ಟೈಮ್ಗೆ ಮೋದಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಏನಾದರೂ ಸ್ಪೆಷಲಾಗಿ ಮಾಡಿದ್ರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಮೋದಕ ಮಾಡುವಾಗ ಡೈರೆಕ್ಟಾಗಿ ಸಿಗ್ತೀನಿ ಸೊ ಇವಾಗ ಟಿಫಿನ್ ಎಲ್ಲ ಏನಿಲ್ಲ ಇವತ್ತು ಉಪವಾಸ ಇರೋದ್ರಿಂದ ಇನ್ನು ವ್ಲಾಗ್ ಯಾವುದೂ ಹಾಕಿಲ್ಲ ವ್ಲಾಗ್ ಹಾಕಿ ಆಮೇಲೆ ನಾನು ಕುಕಿಂಗ್ ಚಾನಲ್ ವಿಡಿಯೋ ಶೂಟ್ ಮಾಡ್ತೀನಿ ಸೊ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನಾನು ಆಗಲೇ ಹೇಳಿದಂಗೆ ಮೋದಕ ಮಾಡುವಾಗ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಸ್ಯಾರಿ ನಂಬರ್ ಟು ಇವತ್ತು ಎರಡು ಸ್ಯಾರಿ ವೇರ್ ಮಾಡಿದ್ದೀನಿ ನೋಡೋಣ ಸಂಜೆನೂ ವೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹೇಗಾಗುತ್ತೋ ತೋರಿಸ್ತೀನಿ ಸೊ ಈ ಸ್ಯಾರಿ ಬಂದು ಗ್ರೇ ವಿತ್ ಮರೂನ್ ಕಾಂಬಿನೇಷನ್ ಸ್ವಲ್ಪ ಚಮಕಿ ವರ್ಕ್ ಇದೆ ಇದರಲ್ಲಿ ಸೊ ಇದು ಲಂಗಾಧವನಿ ಸೀರೆ ಅಂತ ಹೇಳ್ತಾರಲ್ಲ ಹಾಫ್ ಆ್ಯಂಡ್ ಹಾಫ್ ಪ್ಯಾಟ್ರನ್ ಸ್ಯಾರಿ ಇದು ತುಂಬ ಹಳೆಯ ಸೀರೆ ನಾನು ವೇರ್ ಮಾಡೇ ಇರಲಿಲ್ಲ ಒಂದೇ ಸಾರಿ ವೇರ್ ಮಾಡಿದ್ದೆ ಅದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಆ್ಯಂಡ್ ಇವತ್ತು ಯಾಕೆ ವೇರ್ ಮಾಡಿದ್ದೀನಿ ಅಂತ ಕೇಳೋದಾದರೆ ಫಿಫ್ಟಿ ಕೆ ಸ್ಪೆಷಲ್ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ ಸ್ಪೆಷಲ್ ಕ್ಯೂ ಎನ್ ಎ ಮಾಡೋಣ ವಿಡಿಯೋನಾ ಅಂತ ರೆಡಿಯಾಗಿದ್ದೀನಿ ನಮ್ಮ ಯಜಮಾನ್ರು ಕೂಡ ರೆಡಿ ಆಗ್ತಿದ್ದಾರೆ ಒಟ್ಟಿಗೆ ಮಾಡ್ತೀವಿ ಫಿಫ್ಟಿ ಕೆ ಸಬ್ಸ್ಕ್ರೈಬರ್ ಸ್ಪೆಷಲ್ ಕ್ಯೂ ಎನ್ ಎ ನಿಮ್ಮಲ್ಲಿ ಸಾಕಷ್ಟು ಜನ ಪ್ರಶ್ನೆಗೆ ನಾನು ಕ್ಯೂ ಎನ್ ಎ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಲೈಕ್ ಕ್ವಾಲಿಫಿಕೇಷನ್ ನಿಮ್ಮ ಯಜಮಾನ್ರು ಏನು ಕೆಲಸ ಮಾಡ್ತಾರೆ ನಿಮ್ಮೂರು ಯಾವುದು ಈ ಥರ ಎಲ್ಲ ತುಂಬ ಜನ ಕೇಳಿದ್ರಿ ಸೊ ಅದಕ್ಕೆ ಇವತ್ತು ನಾನು ಕ್ಯೂ ಆ್ಯಂಡ್ ಎ ಮಾಡೋಣ ವೀಡಿಯೋ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಕ್ಯೂ ಆ್ಯಂಡ್ ಎ ವಿಡಿಯೋ ಬಂದ ಮೇಲೆ ಲೈವ್ ಬರ್ತೀನಿ ಆ ವೀಡಿಯೋ ಯಾವತ್ತು ಪಬ್ಲಿಷ್ ಆಗುತ್ತೆ ಅದರ ನೆಕ್ಸ್ಟ್ ಡೇ ನಾನು ಲೈವ್ ಬರ್ತೀನಿ ಅಥವಾ ಸೇಮ್ ಡೇ ಬಂದರೂ ಬರ್ಬೋದು ಸೊ ಇವಾಗ ರೆಡಿಯಾಗಿದ್ದೀನಿ ಸ್ಯಾರಿನ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಂಪಲ್ ಮೇಕಪ್ ಮಾಯ್ಚರೈಸರ್ಸ್ ಮಾಯ್ಚರೈಸರ್ ಜೊತೆಗೆ ಸ್ವಲ್ಪ ಡೇ ಕ್ರೀಮ್ನ ಇವು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ದೀನಿ ಆ್ಯಂಡ್ ಅಷ್ಟೇ ಪೌಡ್ರೆಲ್ಲ ಏನಿಲ್ಲ ರೆಡ್ ಲಿಪ್ಸ್ಟಿಕ್ ಮತ್ತು ಬಿಂದಿ ಕುಂಕುಮ ಎಲ್ಲ ನೀವು ಹೇಳ್ದಂಗೆ ಫಾಲೋ ಮಾಡ್ತಾ ಇದೀನಿ ಇಷ್ಟೇ ಹೇಗಿದೆ ಸಿಂಪಲ್ ಮೇಕಪ್ ಲುಕ್ ಈ ಬ್ಲೌಸ್ ಬಂದು ಬೋಟ್ ನೆಕ್ಕಲ್ಲಿದೆ ಈ ಬ್ಲೌಸ್ ಬಂದು ಬೋಟ್ ನೆಕ್ಕಲ್ಲಿದೆ ಸಿಂಗಲ್ ಪಿನ್ ಮಾಡೋದು ಚೆನ್ನಾಗಿ ಕಾಣುತ್ತೆ ಬಟ್ ನಾನಿವತ್ತು ಬ್ಲೀಚ್ ಮಾಡಿ ಪೆನ್ ಮಾಡಿದ್ದೀನಿ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಮರಿದೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ದೀರಾ ನಿಮ್ಮ ಕುಕ್ಕಿಂಗ್ ಚಾನಲ್ ಪ್ರಮೋಟ್ ಮಾಡಿ ಅಂತ ಕುಕ್ಕಿಂಗ್ ಚಾನಲ್ ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಯಾಕಂದರೆ ನಾನು ಬ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಇವಾಗ ಸ್ವಲ್ಪ ರೆಸ್ಪಾನ್ಸ್ ಕಮ್ಮಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ನನ್ನ ಕುಕ್ಕಿಂಗ್ ಚಾನಲ್ ನೇಮ್ ಯಶ್ ಚಾನಲ್ ಯಶ್ ಬಂದು ನನ್ನ ಮಗ ಎಲ್ರಿಗೂ ಗೊತ್ತೇ ಇದೆ ಸೊ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡೂ ಚಾನಲಲ್ಲಿ ನಾನು ಡೈಲಿ ಹಾಕ್ತಾ ಇದ್ದೀನಿ ನೀವು ಆ ಚಾನಲಲ್ಲೂ ರೆಸಿಪೀಸ್ ನೋಡಬೇಕು ಅನ್ಸಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದಕ್ಕೂ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಾನು ಲಾಸ್ಟ್ ಲಾಗ್ನಲ್ಲೂ ಹೇಳಿದರೆ ನೀವು ಮೆಸೇಜ್ ಮಾಡಬೇಕು ಮಾತಾಡಬೇಕು ಅನ್ನೋದೇ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು ಇನ್ಸ್ಟಾ ಲಿಂಕ್ ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಲಿಂಕ್ ಅಲ್ಲಿ ಐ ಡಿ ಡಿಸ್ಪ್ಲೇ ಮಾಡ್ತೀನಿ ನೀವು ಐ ಡಿ ಸರ್ಚ್ ಮಾಡಿ ಫಾಲೋ ಮಾಡ್ಬೋದು ಅಲ್ಲಿ ಇನ್ಬಾಕ್ಸ್ ಕೂಡ ಮಾಡ್ಬೋದು ನನಗೆ ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಹಾಗೇ ಇನ್ನೊಂದು ಏನೇನಿದೆ ಅಲ್ಲ ಹೇಳ್ಬೇಕಲ್ವಾ ಅದಕ್ಕೆ ಫೇಸ್ಬುಕ್ಕಲ್ಲಿ ಎಷ್ಟು ಚಾನಲ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡ್ಬೋದು ನೀವು ಆದಷ್ಟು ಬೇಗ ವ್ಲಾಗ್ ಚಾನಲ್ದು ಯೂಸ್ ಆಗೋ ಥರ ಎಫ್ ಬಿ ನಲ್ಲಿ ಪೇಜ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗತ್ತೆ ಮಾಡೋದೇ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ನಮ್ಮ ಯಜಮಾನ್ರು ರೆಡಿ ಆದಮೇಲೆ ಕ್ಯೂ ಎನ್ ಎ ವಿಡಿಯೋ ಮುಗಿಸಿ ಮತ್ತೆ ಸಿಗ್ತೀನಿ ಕ್ವೆಶನ್ಸ್ ಎಲ್ಲ ಇದೆ ಅದರದ್ದೆಲ್ಲ ರೆಡಿ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಮಾಡಿ ಕ್ಯೂ ಎನ್ ಎ ವಿಡಿಯೋ ಮಾಡಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮೋದಕ ಮಾಡೋದಕ್ಕೆ ಮಿಕ್ಸಿಂಗ್ ಬೌಲ್ನಲ್ಲಿ ಇಪ್ಪತ್ತೊಂದು ಮೋದಕಕ್ಕೆ ಎಷ್ಟು ಮೈದಾ ಹಿಟ್ಟಬೇಕು ಅಂದಾಜು ಮಾಡಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಚಟಿಕೆ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮೊದಲಿಗೆ ಮಿಕ್ಸ್ ಮಾಡಿ ಸೊ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಮೈದಾ ಹಿಟ್ಟನ್ನು ಕಲಸಿಟ್ಕೋಬೇಕು ಮೈದಾ ಹಿಟ್ಟಲ್ಲಿ ಮಾಡ್ತೀನಿ ನಾನು ಯೂಶಲಾಗಿ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಬಟ್ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಮೆತ್ತ ಮೆತ್ತಗಾಗೋಗುತ್ತೆ ತಿನ್ನೋದಕ್ಕೆ ಅಷ್ಟು ಕ್ರಂಚಿನೆಸ್ ಇರೋಲ್ಲ ಸೊ ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟಲ್ಲಿ ಮಾಡ್ಕೊತೀನಿ ಯಾವಾಗಲೂ ಸೊ ನೋಡಿ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಯೂಶಲಾಗಿ ಚಪಾತಿಗೆಲ್ಲ ಯಾವ ಥರ ಹಿಟ್ಟು ಕಲಿಸ್ಕೊತೀವೋ ಅದೇ ಥರ ಕಲಸಿಟ್ಕೋತಾ ಇದ್ದೀನಿ ಕೆಲವರು ಮೋದಕನ ಸ್ಟೀಮ್ ಅಂದರೆ ಹಬೇನಲ್ಲಿ ಬೇಯಿಸ್ತಾರೆ ನಾನು ಈ ಥರ ಮಾಡ್ತೀನಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಟೈಮ್ ಯಾವ ಥರ ಅಡ್ಜಸ್ಟ್ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬೋದು ನೀವು ಸಂಜೆ ಪೂಜೆಗೋಸ್ಕರ ನಾನು ಮೋದಕ ರೆಡಿ ಮಾಡ್ತಾಯಿದ್ದೀನಿ ಸೊ ನೋಡಿ ಮೋದಕಕ್ಕೆ ಚಪಾತಿ ಹಿಟ್ಟು ಆಲ್ಮೋಸ್ಟ್ ನಾನು ಕಲಸಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ನಾದ್ಕೊಂಡ್ರೆ ನೆಂದಾಗ ಚೆನ್ನಾಗಿ ಬರುತ್ತೆ ಹಿಟ್ಟು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ನಾದ್ಕೋತಾ ಇದ್ದೀನಿ ಸೊ ಈ ಥರ ರೆಡಿ ಮಾಡ್ಕೊಂಡಿರೋಂಥ ಹಿಟ್ಟನ್ನ ಮಿನಿಮಮ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆದರೂ ನೆನೆಯೋದಕ್ಕೆ ಬಿಡಬೇಕು ಹಿಟ್ಟು ನೆನೆಯೋಷ್ಟಲ್ಲಿ ನಾವು ಮೋದಕಕ್ಕೆ ಯೂಸ್ ಮಾಡುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳ್ದಂಗೆ ಪೂಜೆಗೆ ಬೆಳೆಸಿರೋಂಥ ಕಾಯಿನ ಈ ಥರ ಚೆನ್ನಾಗಿ ಎಬ್ಬೋದು ಅಂತಾರೆ ನಮ್ಮ ಕಡೆ ಚಿಪ್ಪಿಂದ ಬೇರ್ಪಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾನು ಗ್ರೇಟರಿಂದ ಗ್ರೇಟ್ ಮಾಡ್ಕೊತಾ ಇದ್ದೀನಿ ಅಂದರೆ ತುರ್ಕೋತಾ ಇದ್ದೀನಿ ಒಂದು ಕಾಯಿ ಫುಲ್ ಹಾಕ್ಕೊಂಡ್ರೆ ಇಪ್ಪತ್ತೊಂದು ಮೋದಕಕ್ಕೆ ಕರೆಕ್ಟ್ ಆಗುತ್ತೆ ನಾನು ಇಪ್ಪತ್ತೊಂದು ಮೋದಕ ಮಾಡಲ್ಲ ಇಪ್ಪತ್ತು ಮೋದಕನ ಈ ಥರ ಸ್ಟಫಿಂಗ್ ಯೂಸ್ ಮಾಡಿ ಮಾಡ್ತೀನಿ ಇಪ್ಪತ್ತೊಂದನೇ ಮೋದಕನ ಉಪ್ಪನ್ನು ಬಳಸಿ ಮಾಡ್ತೀನಿ ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಸೊ ನೋಡಿ ಕಾಯಿನ ಚೆನ್ನಾಗಿ ತುರ್ಕೋತಾ ಇದ್ದೀನಿ ಇವಾಗ ತುರ್ತಿರೋಂಥ ಕಾಯಿಗೆ ಸಕ್ಕರೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸುಮಾರು ಒಂದು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಸಕ್ಕರೆ ಬೇಕಾಗ್ಬೋದು ಸ್ವಲ್ಪ ಸೈಜ್ ಅಂದರೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಕೂಡ ಹಾಕೋತಾ ಇದ್ದೀನಿ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೋದಕಕ್ಕೆ ನಾನು ಯೂಸ್ ಮಾಡೋವಂಥ ಸ್ಟಫಿಂಗ್ ರೆಡಿ ಆಗುತ್ತೆ ಇದನ್ನು ಇಪ್ಪತ್ತು ಮೋದಕಕ್ಕೆ ಮಾತ್ರ ನಾನು ಸ್ಟಫಿಂಗ್ ಯೂಸ್ ಮಾಡ್ತೀನಿ ಇಪ್ಪತ್ತೊಂದನೇ ಮೋದಕಕ್ಕೆ ಹರಳು ಉಪ್ಪು ಹಾಕೋತೀನಿ ಯಾಕೆಂದರೆ ಆ ದೇವ್ರಿಗೆ ಇಡುವಾಗ ಇಪ್ಪತ್ತೊಂದು ಮೋದಕನೂ ಉಪ್ಪು ಹಾಕಿರೋದು ಸೇರಿಸಿ ಇಟ್ಕೋತೀನಿ ಆನಂತರ ನಾವು ಪೂಜೆ ಆದಮೇಲೆ ಅದನ್ನು ಮೋದಕ ತಿನ್ನಬೇಕು ಮೋದಕ ತಿನ್ನುವಾಗ ಉಪ್ಪು ಹಾಕಿರೋ ಮೋದಕ ಯಾವಾಗ ಸಿಕ್ಕತ್ತೆ ಆವಾಗ ನಾವು ತಿನ್ನೋದನ್ನು ಸ್ಟಾಪ್ ಮಾಡಬೇಕು ಅನ್ನೋದೊಂದು ಪದ್ಧತಿ ಇದೆ ಸೊ ಅದನ್ನು ಫಾಲೋ ಮಾಡೋದಕ್ಕೆ ಇಪ್ಪತ್ತೊಂದನೇ ಮೋದಕಕ್ಕೆ ಉಪ್ಪು ಹಾಕ್ತೀನಿ ಅಷ್ಟೇ ಸೊ ಇವಾಗ ಕಲಸಿಟ್ಕೊಂಡಿರೋಂಥ ಹಿಟ್ಟಲ್ಲಿ ಸಣ್ಣ ಸಣ್ಣದಾಗಿ ಪೂರಿ ಆಕಾರಕ್ಕೆ ಒತ್ಕೋಬೇಕು ಮೊದಲನೇದಾಗಿ ಸೊ ಇದಾದ ಮೇಲೆ ಅದರ ಮಧ್ಯಭಾಗಕ್ಕೆ ಆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸ್ಟಫಿಂಗ್ ಹಾಕೊಳ್ಳೋಣ ಸೊ ನೋಡಿ ಇದನ್ನು ಸೈಡಿಂದ ಕವರ್ ಮಾಡ್ತಾ ಬರಬೇಕು ಒಂಥರ ಪ್ಲೀಚ್ ಥರ ಚಿಕ್ಕ ಚಿಕ್ಕದಾಗಿ ನರಿಗೆ ಥರ ಮಾಡಿಕೊಂಡು ಕವರ್ ಮಾಡ್ತಾ ಬರಬೇಕು ಸೊ ನೋಡಿ ಈ ಥರ ಎಲ್ಲನೂ ಟ್ವಿಸ್ಟ್ ಮಾಡಿ ಒಂದು ಭಾಗಕ್ಕೆ ತಗೊಂಡು ಲಾಕ್ ಮಾಡಿಕೊಂಡ್ರೆ ಸಿಂಪಲಾಗಿ ಇನ್ಸ್ಟಂಟಾಗಿ ಮಾಡೋ ಮೋದಕ ಡೀಪ್ ಫ್ರೈ ಮಾಡೋ ಮೋದಕ ರೆಡಿ ಆಗುತ್ತೆ ಸೊ ಇದೇ ಥರ ಇಪ್ಪತ್ತೊಂದು ಮೋದಕಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಾನು ಕಲಸಿರೋ ಅಂಥ ಹಿಟ್ಟು ಮತ್ತು ಸ್ಟಫಿಂಗ್ ಎಲ್ಲ ನಾನು ಮಾಡೋ ಕ್ವಾಂಟಿಟಿಗೆ ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೀನಿ ಸೊ ಇದು ರೆಡಿ ಇದೆ ಇದನ್ನು ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಒಂದೊಂದೇ ಮೋದಕಗಳನ್ನ ಹಾಕ್ಕೊಂಡು ಸುಮಾರು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಣ್ಣ ಕಂದು ಬಣ್ಣ ಬರೋವರೆಗೂ ಅಂದರೆ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಗಣೇಶನ ನೈವೇದ್ಯಕ್ಕೆ ಮಾಡುವಂಥ ಮೋದಕ ರೆಡಿಯಾಗುತ್ತೆ ಇದನ್ನು ಪೂಜೆಗೆ ಇಟ್ಟು ಪೂಜೆ ಮಾಡ್ತೀನಿ ನಾನು ಯೂಶಲಾಗಿ ಸೊ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ನಾನು ಆಗಲೇ ಹೇಳ್ದಂಗೆ ಇದು ನಮ್ಮೂರಲ್ಲಿ ಮಾಡುವಂಥ ಗಣೇಶ ಚೌದಿ ಅಂದರೆ ಗಣೇಶ ಚತುರ್ಥಿ ಸಂಕಷ್ಟಹಾರ ಚತುರ್ಥಿ ಮಾಡೋದು ಹೀಗೆ ಅರ್ಚಕರು ಬಂದಿದ್ರು ಇವತ್ತು ಸೊ ಮೊದಲಿಗೆ ಇವಾಗ ಯಾರ್ಯಾರು ಅಭಿಷೇಕ ಮಾಡಿಸ್ಬೇಕು ಅಂತ ಇರ್ತರು ಅವ್ರು ತಂದಿರೋವಂಥ ಅಭಿಷೇಕದ ಸಾಮಗ್ರಿಗಳಿಂದ ಅಭಿಷೇಕ ಮಾಡಿ ಆನಂತರ ಊರಲ್ಲಿ ಎಲ್ಲರೂ ಸಕ್ಕರೆ ಅವಲಕ್ಕಿ ಹಾಗೆ ಬಾಳೆಹಣ್ಣು ಎಲ್ಲ ತಂದು ಕೊಡ್ತಾರೆ ಸೊ ಎಲ್ಲಾನು ಒಟ್ಟಿಗೆ ಹೆಚ್ಚಿ ಕಾಯಿ ನೀಟಾಗಿ ತುರ್ತು ಅದನ್ನೆಲ್ಲ ಒಟ್ಟಿಗೆ ಹಾಕಿ ಪ್ರಸಾದ ರೆಡಿ ಮಾಡ್ಕೊತಾರೆ ಊರಿನ ಹೆಣ್ಮಕ್ಳೆಲ್ಲ ಸೇರಿ ಮಾಡುವಂಥ ಪ್ರೊಸೀಜರ್ ಇದೆಲ್ಲ ಆದಮೇಲೆ ಪೂಜೆ ಆದಮೇಲೆ ನೈವೇದ್ಯಕ್ಕಿಟ್ಟು ಆನಂತರ ಪ್ರಸಾದ ಎಲ್ಲರಿಗೂ ಹಂಚುತ್ತಾರೆ ಇದು ನಮ್ಮೂರಲ್ಲಿ ಗಣೇಶ ಚತುರ್ಥಿ ಮಾಡುವಂತ ಸಂಪ್ರದಾಯ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗಷ್ಟೇ ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನದಲ್ಲಿ ನಮ್ಮೂರಲ್ಲಿ ಎಲ್ಲರೂ ಸೇರಿ ರಸಾಯನ ಮಾಡ್ಬಿಟ್ಟು ಅಲ್ಲೇ ಹಂಚ್ತಾರೆ ಅಂದ್ರೆ ಪ್ರಸಾದ ಕೊಡ್ತಾರೆ ಸೊ ಅಲ್ಲಿಂದ ಬಂದೆ ಇವತ್ತು ಚುಕ್ಕಿ ನೋಡ್ಬಿಟ್ಟು ಏನಾದರೂ ತಿನ್ನೋಣ ಅನ್ಕೊಂಡೆ ಬಟ್ ಚುಕ್ಕಿ ಕಾಣಲಿಲ್ಲ ಮೋಡ ಎಲ್ಲ ಮುಚ್ಕೊಂಡಿದೆ ಚಂದ್ರನೂ ಕಾಣ್ಲಿಲ್ಲ ಚುಕ್ಕಿನೂ ಕಾಣಲಿಲ್ಲ ಸೊ ಅದಕ್ಕೆ ನಾನು ದೇವಸ್ಥಾನದಲ್ಲಿ ದೇವ್ರ ಕೈ ಮುಗಿದ್ಬಿಟ್ಟು ಬಂದೆ ಅಲ್ಲಿ ಪ್ರಸಾದ ಕೊಟ್ಟಿರು ಅದನ್ನು ಫಸ್ಟ್ ತಿಂದು ಆಮೇಲೆ ಈಗ ಮೋದಕ ತಿಂತಾನೆ ನಾನು ಮಾಡಿದ್ದು ಆ್ಯಂಡ್ ಒಂದು ಎರಡು ತಿನ್ಬೋದು ಅಷ್ಟೇ ಸ್ವೀಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಇವಾಗ ಟೈಮು ಒಂಬತ್ತು ಮುಕ್ಕಾಲು ಅಲ್ಲಿ ಪೂಜಾರು ಬರೋದು ಮತ್ತು ಅಭಿಷೇಕ ಮಾಡೋದು ಅಲಂಕಾರ ಮಾಡೋದು ಎಲ್ಲ ಲೇಟ್ ಆಯಿತು ಸೊ ಅಂದರೆ ಬರೋಷ್ಟೇ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿತ್ತು ಅದರಿಂದ ಬಂದು ಮಾಡುವಂಗೆಲ್ಲ ಚಪಾತಿ ಎಲ್ಲ ಮಾಡಿಕೊಟ್ಬಿಟ್ಟು ಬರೋದು ಇಷ್ಟೊತ್ತಾಯಿತು ಆ್ಯಂಡ್ ನಾನು ಊಟಕ್ಕೆ ಏನು ಏನೂ ಮಾಡ್ಕೊಂಡಿಲ್ಲ ಏನು ಮಾಡೋದು ಅನ್ನೋ ಐಡಿಯಾನು ಇಲ್ಲ ಇದನ್ನೇ ತಿನ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಮಾಡೋಷ್ಟು ಪೇಷನ್ಸ್ ಇಲ್ಲ ನನಗೆ ಇವಾಗ ಚಪಾತಿ ತಿನ್ನಲ್ಲ ನಾನು ಯಾಕಂದರೆ ಸ್ವಲ್ಪ ಹೆಲ್ತಿ ಇಶ್ಯೂ ಇದೆ ಅದಕ್ಕೋಸ್ಕರ ಚಪಾತಿ ಎಲ್ಲ ಅವಾಯ್ಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಪದಾರ್ಥ ತಿನ್ನಬಾರ್ದು ಅಂತ ಅಷ್ಟೇ ಸೊ ಇವಾಗ ಸದ್ಯಕ್ಕೆ ಈ ವ್ಲಾಗ್ ನಾಳೆ ಬರಲ್ಲ ಅಂದ್ಕೊಳ್ತೀನಿ ನಾಳೆ ಕ್ಯೂ ನಾನು ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಕ್ಯೂ ಹಂಗೆ ವಿಡಿಯೋ ಆದಮೇಲೆ ಈ ವ್ಲಾಗ್ ಬರುತ್ತೆ ಮೇ ಬಿ ನಾಡಿದ್ದು ಬರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾಳೆಗೂ ಈ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಹೋಗುತ್ತೋ ಹಾಗೆ ಸೊ ಸದ್ಯಕ್ಕೆ ಎಲ್ರಿಗೂ ಗುಡ್ ನೈಟ್ ನಾಳಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ ಈ ವ್ಲಾಗ್ ಕಂಟಿನ್ಯೂಷನ್ ನಾಳೆ ಕೂಡ ಆಗುತ್ತೆ ನಾನು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ರಿಲೇಟಿವ್ ಅಂದರೆ ನಮ್ಮ ಚಿಕ್ಕಮ್ಮನ ಹಸ್ಬೆಂಡ್ ಅಂದರೆ ನಮ್ಮ ಸ್ವಂತ ಚಿಕ್ಕಪ್ಪ ಎಕ್ಸ್ಪೈರ್ ಆಗಿದ್ರು ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೊರಟ್ವಿ ಸೊ ನಾನು ವ್ಲಾಗ್ನ ನಾನು ಅವರಿಂದ ಬಂದ ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್